ಇನ್ನು ಪುತ್ತೂರಿನಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ವರ್ಸಸ್ ಅರುಣ್ ಪುತ್ತಿಲ. ಅರುಣ್ ಪುತ್ತಿಲ ಅವರನ್ನ ಸೋಲಿಸೋದಕ್ಕೆ ಆರ್ಎಸ್ಎಸ್ ಮುಖಂಡರು ಪಣ ತೊಟ್ಟಿದ್ದಾರೆ. ಬಿಜೆಪಿ ಪರ ಮೊದಲ ಬಾರಿಗೆ ನೇರವಾಗಿ ಫೀಲ್ಡ್ ಗಿಳಿದಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್. ಪುತ್ತೂರಿನಲ್ಲಿ ಎಂದು ಮುಖಂಡ ಅರುಣ್ ಪುತ್ತಿಲ ಈಗ ಅಖಾಡಕ್ಕಿಳಿದಿರೋದು ಬಿಜೆಪಿಗೆ ಕಗ್ಗಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪರ ಮೊದಲ ಬಾರಿಗೆ ನೇರವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಫೀಲ್ಡ್ ಗಿಳಿದಿದ್ದು ಆರ್ಎಸ್ಎಸ್ಗೆ ಪ್ರತಿಷ್ಠೆಯ ಕಣವಾಗಿದೆ ಪುತ್ತೂರು ಕ್ಷೇತ್ರ. ಹಿಂದು ಮುಖಂಡ ವರ್ಸಸ್ ಆರ್ಎಸ್ಎಸ್ ಮುಖಂಡ ಫೈಟ್. ಪುತ್ತೂರಿನ ಅಖಾಡಕ್ಕಿಳಿದು ಆರ್ಎಸ್ಎಸ್ ಸಂಘದ ಕಾರ್ಯಕರ್ತರು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದು ಹಲವು ಕಡೆ ಬಿಜೆಪಿ ಸಭೆಗಳಲ್ಲೂ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಗಿಯಾಗಿದ್ದಾರೆ. ಬಿಜೆಪಿಯನ್ನು ಶತಾಯಗತಾಯ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಬಿಜೆಪಿ ಮತ್ತು ಹಿಂದುತ್ವ ಅಂತ ಇಲ್ಲ, ಬಿಜೆಪಿಯೇ ಹಿಂದುತ್ವ. ಇಡೀ ಜಗತ್ತಿಗೆ ಗೊತ್ತಿದೆ ಬಿಜೆಪಿ ಒಂದು ಹಿಂದುತ್ವ ಪಾರ್ಟಿ ಅಂತ ಅರುಣ್ ಪುತ್ತಿಲ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ಕಿಡಿಕಾರಿದ್ದಾರೆ. ತಮಾಷೆಯ ವಾಕ್ಯ ನೀವು ಉಪಯೋಗ ಮಾಡ್ತಾ ಇದ್ದೀರಾ. ಬಿಜೆಪಿ ಮತ್ತು ಹಿಂದುತ್ವ ಅಂತ ಏನಿದೆ ಅದರಲ್ಲಿ? ಬಿಜೆಪಿಯೇ ಹಿಂದುತ್ವ. ಇಡೀ ಜಗತ್ತು, ದೇಶದ ನಮ್ಮ ವಿರೋಧಿಗಳೆಲ್ಲರೂ ನೋಡ್ತಾ ಇರುವಂಥದ್ದು ಬಿಜೆಪಿಯನ್ನು ಒಂದು ಹಿಂದುತ್ವದ ಪಕ್ಷ, ಒಂದು ಕಮ್ಯುನಲ್ ಪಾರ್ಟಿ ಅಂತ ಜಗತ್ತೇ ನೋಡ್ತಾ ಇದ್ರೆ ಇಲ್ಲಿ ಅದರಿಂದ ಮೇಲೆ ಹಿಂದುತ್ವ ಯಾರು? ಅದರಿಂದ ಮೇಲೆ ಹಿಂದುತ್ವ ಇಲ್ಲವೇ ಇಲ್ಲ. ಇಲ್ಲಿ ಸ್ವಾರ್ಥಕ್ಕೋಸ್ಕರ ನೀವು ಏನು ಬೇಕಾದ್ರೂ ಹೇಳ್ಬೋದು. ಯಾರೋ ಒಂದಷ್ಟು ಹುಡುಗರನ್ನು ಬಡಿದೆಬ್ಬಿಸಲಿಕ್ಕೆ ನೀವು ಏನು ಬೇಕಾದ್ರೂ ಮಾತಾಡ್ಬೋದು. ಹಿಂದುತ್ವ ಅದರ ರೂಪವಾಗಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇರು, ಇನ್ನು ಯಾವುದಿಲ್ಲ. ಅದಕ್ಕೋಸ್ಕರ ಹಿಂದೂಗಳಾಗಿದ್ದಂಥವ್ರು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು. ಅದು ಮಾತ್ರ ಸಮಾಜವನ್ನು ಉಳಿಸಲೇ ದೇಶವನ್ನು ಉಳಿಸಲೆ. ಮೋದಿ ಉಳಿಸಲಿಲ್ಲ ಇವತ್ತು, ಇವತ್ತು ಅಮಿತ್ ಶಾ ಉಳಿಸಲಿಲ್ವಾ, ಯೋಗಿ ಉಳಿಸಲಿಲ್ವಾ, ಇನ್ನು ಅದರಿಂದ ದೊಡ್ಡ ಹಿಂದುತ್ವ ಯಾರದು ರೀ ಅದು? ಸುಮ್ಮನೆ ನೀವು ನಾಟಕ ಮಾಡಿ ಮಂಗ ಮಾಡಿ ಯಾರ ಮಕ್ಕಳನ್ನು ಸುಮ್ಮನೆ ಎಬ್ಬಿಸಿ ಕಳಿಸುದಾ? ಬರೀ ತಮಾಷೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.